ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ, ಎಸ್ ಎಲ್ ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನೆಯನ್ನು ಕೂಡ ವರ್ಷ ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಇದನ್ನು ಹೊಸದಲ್ಲ, ಆದರೆ ಸಾಕಷ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾವೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಪ್ರೈಸ್ ಮನೆಗೆ ಅಪ್ಲೈ ಮಾಡ್ಬೋದು, ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ. ಮೊದಲು ನೋಡಿದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಗಳಿಂದ ಪ್ರೈಸ್ ಮನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾರೆ. ಎಸ್ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಅಥವಾ ಡಿಸ್ಟಿಂಕ್ಷನ್ ಬಂದಿದ್ದಾರೆ, ಆಯಾ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಂತರ ನಿಮಗೆ ಸನ್ಮಾನ್ಯ ಕಾರ್ಯಕ್ರಮ, ನಂತರ ಸ್ವಲ್ಪ ಒಂದು ಅಲ್ಪ ಮೊತ್ತದ ಅಮೌಂಟನ್ನು ಕೂಡ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಆಯಾ ಡಿಪಾರ್ಟ್ಮೆಂಟವರು ಕೂಡ ಇದೇ ರೀತಿ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತಾರೆ. ಈಗ ಮೇಯ್ನ್ ಆಗಿ ಇಲ್ಲಿ ಫೇಮಸ್ ಆಗಿರೋದು ಎಸ್ ಎಷ್ಟು ವಿದ್ಯಾರ್ಥಿಗಳು ಮೇಯ್ನ್ ಆಗಿ ವರ್ಷ ವರ್ಷ ಸ್ಕಾಲರ್ಶಿಪ್ನ ಕೊಡ್ತಾರೆ. ಬೇರೆ ವಿದ್ಯಾರ್ಥಿಗಳು ಜಸ್ಟ್ ಸನ್ಮಾನ ಸ್ವಲ್ಪ ನಗದು ಮೊತ್ತ 1-2 ಸಾವಿರ ಅಷ್ಟೇ ಕೊಡ್ತಾರೆ. ನಂತರ ಎಸ್ ಎಷ್ಟು ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಪ್ರೈಸ್ ಮನೆಗೆ. ನಂತರ ಇಲ್ಲಿ ನೋಡೋದ್ರೆ ನೀವು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ 3 ಇಯರ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 20,000, ಡಿಗ್ರಿ 25,000, ಎಮ್ ಎ ಎಮ್ ಎಸ್ ಸಿ ಅವರಿಗೆ 30,000, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರಿನರಿ ಅವರಿಗೆ 35,000. ಇಲ್ಲಿ ನೀವು ಮೇನ್ ಎಲಿಜಿಬಿಲಿಟಿ ಫಸ್ಟ್ ಅಟೆಂಪ್ಟ್, ನೀವು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರಬೇಕು. ಯಾವುದೇ ರೀತಿ ಫೇಲ್ ಆದರೆ ನಮಗೆ ಬರೋದಿಲ್ಲ, ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಬೇಕು. ಆಯಾ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೀವು ಮೇನ್ ಆಗಿ ನೋಡೋದಾದರೆ ಕಳೆದ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ 2020-21 ಸಾಲಿನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಈ ಥರ ಪ್ರೈಸ್ ಮನಿ ಕೊಟ್ಟಿರ್ತಾರೆ. ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಅವರು ತಮ್ಮ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿರ್ಬೇಕಾಗುತ್ತೆ. ನೇರವಾಗಿ ನಿಮಗೆ ಡಿ ಬಿ ಟಿ ಮೂಲಕ ನೇರವಾಗಿ ಹಾಕ್ತಾರೆ. ಈ ವರ್ಷನೂ ಕೂಡ ಇನ್ನೂ ಕೂಡ ಬಿಟ್ಟಿಲ್ಲ, ಬಟ್ ಈ ವರ್ಷನೂ ಕೂಡ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಥವಾ ಎಸ್ ಎಸ್ ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಅಪ್ ಟು 20,000 ಬರುತ್ತೆ ಪರ್ ನಿಮ್ಮ ಇದ್ರ ಪ್ರಕಾರ, ನಿಮ್ಮ ಮಾರ್ಕ್ಸ್ ಪ್ರಕಾರ. ಮೋರ್ ದೆನ್ 85 ಇದ್ರೆ ನಮಗೆ 15-20,000 ಬರ್ಬೋದು, ಅಥವಾ ಲೆಸ್ ದೆನ್ 85 ಇದ್ರೆ ನಮಗೆ 15-15,000, ಲೆಸ್ ದೆನ್ 60% ಇದ್ದರೆ 10,000 ಅಥರ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಇದು ಬಂದುಬಿಟ್ಟು ಪ್ರೈಸ್ ಮನಿ ಅಂತಾರೆ. ಇಲ್ಲಿ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಕೂಡ ಪ್ರೈಸ್ ಮನಿಯನ್ನು ಕೂಡ ತಿಳಿಸಿರ್ತಾರೆ. ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಸ್ ಸಿ ಮತ್ತು ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಯನ್ನು ನಾವು ಯಾವ ರೀತಿ ನೀಡ್ತೀವಿ ಅಂತೇಳಿ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ನೀವು ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಎಸ್ ಎಸ್ ಸಿ ಪ್ರೈಸ್ ಮನಿ ಅಂತ ಇರುತ್ತೆ ನೋಡಿ, ಇಲ್ಲಿ ಈ ರೀತಿ ನಿಮಗೆ ವರ್ಷ ವರ್ಷ ಕೂಡ ಪ್ರೈಸ್ ಮನಿಯನ್ನು ಪ್ರೊವೈಡ್ ಮಾಡ್ತಾರೆ. ನೀವು ಪ್ರೈಸ್ ಮನಿ ಬಿಟ್ಟಾಗ ನಂಗೆ ಮಾಹಿತಿ ಬಂದಾಗ ನಾನು ನಿಮ್ಗೆ ಖಂಡಿತ ವಿಡಿಯೋ ಮಾಡಿರ್ತೀನಿ. ಶೀಘ್ರದಲ್ಲಿ ನಿಮಗೆ ಪ್ರೈಸ್ ಮನಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸ್ವಲ್ಪ ತಡವಾಗುತ್ತೆ, ಶೀಘ್ರ ಅಂದರೆ ಈಗಲೇ ಬರಲು ಸ್ವಲ್ಪ ಸಮಯ ತಗೊಳ್ತದೆ, ಆಮೇಲೆ ನಿಮಗೆ ಪ್ರೈಸ್ ಮನಿ ಕೂಡ ಜನರೇಟ್ ಆಗುತ್ತೆ. ಅತ್ರ 1 ಇಯರ್ ಹತ್ರ ಆಗ್ಬೋದು ಅನ್ಕೋತೀನಿ. ನೀವು ಕಾಲೇಜಿಗೆ ಸೇರಿ 2-3 ಮಂತ್ಸ್ ಆಗ್ಬೋದೇನೋ, ಆಗ ನಿಮ್ಮ ಅಷ್ಟೊತ್ತಿಗೆ ನಿಮಗೆ ಎಸ್ ಎಸ್ ಸಿ ಪ್ರೈಸ್ ಮನಿ ಕೂಡ ಜನರೇಟ್ ಆಗುತ್ತೆ. ಆಗ ನಿಮಗೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಎಸ್ ಎಷ್ಟು ವಿದ್ಯಾರ್ಥಿಗಳಿಗೆ, ಇನ್ನು ಬೇರೆ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ವೆಬ್ಸೈಟ್ನ ನೋಡಿ ಅವರಿಗೂ ಬೇಕಾದ ಮಾಹಿತಿ ಬೇಕಾದ್ರೆ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.